ಇದು ನೋಡ್ರಿ ಪನ್ನೂನ್ ಸಾಂಗ್ ಸ್ಟಾರ್ಟ್ ಆಯ್ತು. ಇದು ಪನ್ನು ನಿಮಗೆ ಕಾಣಿಸ್ಕತ್ತಿರ್ಬೋದು, ಇಲ್ಲಿ ಫಸ್ಟ್ ನಿಂತಾಳು ರೆಡ್ ಕಲರ್ ಡ್ರೆಸ್. ಬಾನಿಗೆಲ್ಲ ಹಬ್ಬ ಕನ್ನಡ ಸಾಂಗ್. ಸೊ ಪನ್ನು ಸೆಕೆಂಡ್ ನಿಂತಾಳು ಆ ಸೈಡ್. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗಿದ್ದೀರಿ? ಸೊ ಇವತ್ತು ಡೈಲಿ ವ್ಲಾಗ್ ಮಾಡತ್ತೀನಿ, ಅದು ಸ್ವಲ್ಪ ಸ್ಪೆಷಲಿಟಿ. ಯಾಕಂದ್ರೆ ನಮ್ಮ ಪನ್ನೊಂದು ಇವತ್ತು ಆ್ಯನಿವಲ್ ಡೇ, ಆ್ಯನಿವಲ್ ಗ್ಯಾದ್ರಿಂಗ್ ಡೇ ಐತಿ. ಸೊ ಏನೆಲ್ಲ ಆಗ್ತೈತಿ ಇವತ್ತಿನ ವ್ಲಾಗಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಸೋನಿ ಹೆಂಗೆ ಮಾಡತ್ತಾಳ ತೋರ್ತೀನಿ. ಚರಣಿ ಹೇಳ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಆ್ಯಂಡ್ ಕಮೆಂಟ್ ಮಾಡಿರಿ. ನನ್ನ ಕೂಡ ಆಟ ಆಡಾನತ್ತೈತೆ ಪನ್ನುಗ. ಮುಂಜಾನೆ ಪನ್ನು ಮತ್ತು ಚೆರಿ ಆಟ ಆಡ್ತಾರು. ಸೊ ಚೆರಿನ ಪನ್ನು ವಾಕಿಂಗ್ ಕರ್ಕೊಂಡು ಹೋದರು. ಬೆಳಗ್ಗೆ ಎದ್ದ ತಕ್ಷಣ ಅದು ಪನ್ನುನ ಕಡೆನೂ ಬಂದು ನನ್ನ ಕರ್ಕೊಂಡು ಹೋಗಂತೈತಿ. ಸೊ ಪನ್ನು ಡೈಲಿ ಅದಕ್ಕೆ ರೂಢಿ ಮಾಡ್ಯಾಳ, ಅದಕ್ಕೆ ಅದು ಪನ್ನುನಲ್ಲಿ ಬಂದು ಹಂಗೆ ಹೇಳ್ತೈತಿ. ಆ್ಯಂಡ್ ಬರೀ ಇವತ್ತಿನ ವ್ಲಾಗ್ ಶುರು ಮಾಡೋಣ ಅಂತೇಳಿ. ಆ್ಯಂಡ್ ನೀವು ಎಲ್ಲಿಂದ ನೋಡಕತ್ತೀರಿ ಅಂಥೇಳಿ ಪ್ಲೀಸ್ ಕಮೆಂಟ್ ಮಾಡಿರಿ. ಆ್ಯಂಡ್ ನನಗೂ ಸ್ವಲ್ಪ ಇವತ್ತು ಜ್ವರ ಬಂದವು. ನಿನ್ನೆ ಏನು TT ಇಂಜೆಕ್ಷನ್ ಮಾಡ್ಕೊಂಡಿದ್ದಿಲ್ಲ, ಅದ್ರ ಸಂಬಂಧ ಸ್ವಲ್ಪ ಜ್ವರ ಬಂದವು. ಆದ್ರೂ ಎಲ್ಲಿ ಅಂಥೇಳಿ ಲಾಗ್ ಮಾಡತ್ತೀನಿ. ಸೊ ಬರೀ ಇವತ್ತಿನ ಲಾಗ್ ಹೆಂಗೆ ಇರ್ತೈತಿ, ಏನಾಗ್ತೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಪನ್ನೊಂದ ಮುಂಜಾನೆಯೂ ಸ್ಕೂಲ್ ಇತ್ತು, ಯಾಕಂದ್ರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು, ಅದಕ್ಕಾಗಿ ನಾನು ಬಂದಿದ್ದೀನಿ ಮುಂಜಾನೆ. ಆ್ಯಂಡ್ ಇಲ್ಲಿ ಸ್ಟೇಜ್ ಮೇಲೆ ಏನು ನಿಮ್ಗೆ ಜೂಮ್ ಮಾಡಿ ತೋರ್ಸತ್ತಿಲ್ಲ, ಇದು ರೇನ್ಬೋ ಪನ್ನೂನ್ ಪ್ರಾಜೆಕ್ಟ್ ನಾನು ಮಾಡಿಕೊಟ್ಟಿದ್ದೆ, ಅವ್ರ ಮಿಸ್ಗಳು ಹೇಳಿದ್ರು. ಆ್ಯಂಡ್ ಅದನ್ನು ಸ್ಟೇಜ್ ಮೇಲೆ ನೋಡಿರಿ ಈ ಟೈಪ್ ಹಾಕಿದ್ರು. ಸೊ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು. ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮುಗಿಸಿ ಜಲ್ದಿನ ನಾವು ಮನೆಗೆ ಹೋಗಬೇಕು. ಪನ್ನು ಅಂತೂ ಫುಲ್ ಖುಷಿಯಾಗಿದ್ದಳು, ಯಾಕಂದ್ರೆ ಆಕೆಗೆ 2 ಮೆಡಲ್ ಸಿಕ್ಕಿದ್ದು, ಹೀಗಾಗಿ ಅದನ್ನು ತೋರಿಸ್ಕೊತ ಹೊಂಟಿದ್ಳು. ಅದಾದಮೇಲೆ ನೋಡಿರಿ ಸಾಯಂಕಾಲ ಲಾಕ್ ಕಂಟಿನ್ಯೂ ಮಾಡತ್ತೀನಿ. ಸಾಯಂಕಾಲ ಮತ್ತೆ ಈಗ ಗ್ಯಾದ್ರಿಂಗ್ಗೆ ರೆಡಿ ಮಾಡತ್ತೀನಿ, ಸ್ವಲ್ಪ ಮೇಕಪ್ ಎಲ್ಲ ಮಾಡು ಅಂತ. ಆಕೆ ಫುಲ್ ಅಳಕತ್ತಿದ್ಳು, ಹೀಗಾಗಿ ನಾನು ಎಲ್ಲ ಮೇಕಪ್ ಪ್ರಾಡಕ್ಟ್ಸ ಸ್ವಲ್ಪ ಸ್ವಲ್ಪ ಹಚ್ಚಿ ಮೇಕಪ್ ಮಾಡಿ ಆಕೆನ ರೆಡಿ ಮಾಡಕತ್ತಿದ್ನಿ. ಆಕೆ ಮುಂದೆ ಹೋಗೋಕ್ಕಿದ್ದಳು, ಯಾಕಂದ್ರೆ ಆಕೆ ಏನು ವೆಲ್ಕಮ್ ಸಾಂಗ್ಗಳಿಗೂ ಇದ್ದಳು. ಆ್ಯಂಡ್ ಅವ್ರ ಮಿಸ್ ಫೋನ್ ಹಚ್ಚಕತ್ತಿದ್ರು, ಅದಕ್ಕಾಗಿ ನಾನು 4 ಗಂಟೆಗೆ ರೆಡಿ ಮಾಡಿ ಕಳ್ಸಕತ್ತಿದ್ನಿ. ಸೊ ಇದು ಸಾಡಿ ಒಳಗಿಂದ ನಾವು ಹೊಲಿಸಿದ್ರು ಅಂತ ಡ್ರೆಸ್ ಆಕೆಗೆ. ಸೊ ರೆಡಿಯಾಗಿ ಹೋದಳು. ಆ್ಯಂಡ್ ನಾವು ರೆಡಿಯಾಗಿ ಇನ್ನೇನು ಹೋಗಬೇಕು, ರೆಡಿಯಾಗಿವಿ. ನಾನು ಮಮ್ಮಿ ಆ್ಯಂಡ್ ನಮ್ಮ ಮನೆಗಿನವರೆಲ್ಲರೂ ಹೋಗೋರಿದ್ದು ಪಪ್ಪ. ಸೊ ಹಿಂಗಾಗಿ ನಾವು ರೆಡಿಯಾಗಿ ಹೊಂಟು ಆಲ್ಮೋಸ್ಟ್ ಎಲ್ಲ ಅಲ್ಲಿ ಸ್ಟಾರ್ಟ್ ಆಗಿದ್ದು ಡ್ಯಾನ್ಸ್ ಎಲ್ಲ, ನರ್ಸರಿ LKG UKGದು ಎಲ್ಲ. ಪನ್ನೂನ್ ಡ್ಯಾನ್ಸ್ ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಡ್ಯಾನ್ಸ್ ಇತ್ತು, ಅದಾದಮೇಲೆ ಪನ್ನೂನ್ ಡ್ಯಾನ್ಸ್ ಇತ್ತು. ಪನ್ನು ಆ್ಯಕ್ಚುಲಿ 4 ಸಾಂಗ್ ಒಳಗಿದ್ದಳು, 3 ಸಾಂಗ ಒಂದ ಡ್ರೆಸ್ ಮೇಲೆ ಇತ್ತು, ಇನ್ನೊಂದು ಚೇಂಜ್ ಮಾಡೋದಿತ್ತು ಪನ್ನುಗ. ಸೊ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಸಣ್ಣ ಹುಡುಗರು ಮಾಡಾಕತ್ತಿದ್ರು, ನಮಗಂತೂ ಫುಲ್ ಮಜಾ ಬರಕತ್ತಿತ್ತು, ನಗಾಕತ್ತಿದ್ದು. ಇದು ನೋಡ್ರಿ ಪನ್ನೂನ್ ಸಾಂಗ್ ಸ್ಟಾರ್ಟ್ ಆಯ್ತು. ಇದು ಪನ್ನು ನಿಮಗೆ ಕಾಣಿಸ್ಕತ್ತಿರ್ಬೋದು, ಇಲ್ಲಿ ಫಸ್ಟ್ ನಿಂತಾಳು ರೆಡ್ ಕಲರ್ ಡ್ರೆಸ್. ಸೊ ಇದು ದಾದಿ ಅಮ್ಮ ಸಾಂಗ್, ಇದಾದ್ಮೇಲೆ ನಿನ್ನಿಂದಲೇ ಇತ್ತು. ಆ್ಯಂಡ್ ಹಿಂದಿ ಕೂಡ ಒಂದು ಸಾಂಗ್ ಇತ್ತು, ಅದು ಯಾವುದಂದ್ರೆ ಲಡ್ಕಿ ಬಡಿ ಅಂಜಾನಿ ಹೇ ಅದು. ಸೊ ಇದೇನು ಡ್ಯಾನ್ಸ್ ಕಲ್ಸಕತ್ತಿದ್ರಲ್ಲ ಒಂದು ತಿಂಗಳಾಯ್ತು, ನಮ್ಮ ಪನ್ನುಗಂತೂ ಅದು ಫುಲ್ ಸಾಂಗ್.
ಬಯಟಾಗಿತ್ತು. ಮನೆಯಾಗ ಬಂದು ಅನ್ನಕ್ಕೆ ಸ್ಟಾರ್ಟ್ ಮಾಡಕತ್ತಿದ್ಳು. ಸೊ ಈ ಡ್ಯಾನ್ಸ್ ಕಷ್ಟ ಹಾಕಿ ಮುಂದಿದ್ರು, ಆಮೇಲೆ ಎಲ್ಲ ಹಿಂದೆ ಹೋದ್ಳು. ಬಿಕಾಸ್ ಎಲ್ಲಾನು ಮುಂದ್ ತಗೋಬೇಕಲ್ಲ ಒಂದೊಂದು ಸಾಂಗ್ ಅಲ್ಲಿ. ಅದಕ್ಕಾಗಿ ಈ ಸಾಂಗ್ ಹಾಕೂಡ್ಲೇ ನೆಕ್ಸ್ಟ್ ಕಂಟಿನ್ಯೂ ಹಿಂಗ ನಿನ್ನಿಂದಲೇ ಸಾಂಗ್ ಡ್ಯಾನ್ಸ್ ಇತ್ತು. ಅದು ಡ್ಯಾನ್ಸ್ ಫೋರ್ತ್ ಗರ್ಲ್ಸ್ ಮತ್ತು ಥರ್ಡ್ ಪನ್ನುಗಳ ಗರ್ಲ್ಸ್ ಜೊತೆ ಇತ್ತು, ನಿನ್ನಿಂದಲೇ ಮತ್ತು ಲಡ್ಕಿ ಬಡಿ ಅಂಜಾನಿ ಹೇ. ಸೊ ಅದನ್ನು ನಾನು ನಿಮ್ಗೆ ರೆಕಾರ್ಡ್ ಮಾಡಿ ಈಗ ತೋರ್ಸಾಕತ್ತೀನಿ. ಬಿಕಾಸ್ ಇದು ಸೌಂಡ್ ಎಲ್ಲ ಹಾಕಿದ್ರೆ ಕಾಪಿ ರೈಟ್ ಬರ್ತೈತಿಲ್ಲ, ಅದಕ್ಕಾಗಿ ನಾನು ಬ್ಯಾಕ್ಗ್ರೌಂಡ್ ಮಾತಾಡಕತ್ತೀನಿ ಆ್ಯಂಡ್ ಮ್ಯೂಸಿಕ್ ಕೂಡ ಹಚ್ಚೀನಿ. ಸೊ ಈಗ ಪನ್ನೊಂದು ರೆಡಿ ಮಾಡೋಕ್ಕೆ ನಾನು ಕ್ಲಾಸ್ಗೆ ಬಂದಿದ್ದೀನಿ ಆ್ಯಂಡ್ ಎಲ್ಲರೂ ಎಲ್ಲ ಮಮ್ಮಿಗಳು ರೆಡಿ ಮಾಡಕ್ಕತ್ತಿದ್ರು. ಪನ್ನೊಂದು ಫ್ರೆಂಡ್ಸ್ ಜೊತೆ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿದ್ದು. ಸೊ ಮಿಡಲ್ ಇದ್ದವ್ರಿಗೆ ಫ್ರಾಕ್ ಪರ್ಪಲ್ ಕಲರ್ ಇತ್ತು ಆ್ಯಂಡ್ ಸೈಡ್ಗೆಲ್ಲ ವೈಟ್ ಪಿಂಕ್ ಇತ್ತು. ಅದಾದಮೇಲೆ ರೆಡಿಯಾಗಿ ಬಂದಿನಿ, ಇಲ್ಲಿ ರಾಮಾಯಣ ನಡೆಯಕ್ಕತ್ತಿತ್ತು. ಸೊ ರಾಮಾಯಣ ಕೂಡ ಫುಲ್ ಮಜಾ ಬಂತು ನಮಗೆ ನೋಡಕ್ಕೆ. ಯಾಕಂದ್ರೆ ಇದು ಶೂರ್ಪನಕ ಏನು ಬುರ್ಕಾ ಹಾಕೊಂಡು ಬಂದಿದ್ರಲ್ಲ, ಅದು ನೋಡಿ ನಗಾಕತ್ತಿತ್ತು. ಸೊ ಇದಾದಮೇಲೆ ನೆಕ್ಸ್ಟ್ ಪನ್ನೊಂದಿತ್ತು. ಪನ್ನೊಂದ ಇದು ಕನ್ನಡ ಸಾಂಗ್ ಇತ್ತು. ನೆಕ್ಸ್ಟ್ ಯಾವುದಂದ್ರೆ ಬಾನಿಗೆಲ್ಲ ಹಬ್ಬ ಕನ್ನಡ ಸಾಂಗ್. ಸೊ ಪನ್ನು ಸೆಕೆಂಡ್ಗೆ ನಿಂತಾಳು ಆ ಸೈಡ. ಆ್ಯಕ್ಚುಲಿ ಮುಂದಿತ್ತು, ಆದ್ರೆ ಅವ್ರು ಮಿಸ್ ಮತ್ತು ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಮಾಡಿ ಏಕಿನ ಹಿಂದೆ ನಿಲ್ಲಿಸಿದ್ರು. ಅದಂತೂ ಫುಲ್ ನಮಗೆ ಬೇಜಾರಾಯ್ತು, ಯಾಕಂದ್ರೆ ನಮ್ಮ ಮಕ್ಕಳು ಮುಂದಿದ್ರೆ ನಮಗೆ ಭಾಳ ಖುಷಿ ಇರ್ತೈತಲ್ಲ ಅದಕ್ಕಾಗಿ. ಸೊ ಸೆಕೆಂಡ್ ಇದ್ರೂ ಓಕೆ, ಆಕೆ ಕನಕತ್ತಿದ್ರು ಕ್ಲಿಯರ್ಲಿ ವಿಡಿಯೋ ಒಳಗೆ, ನಿಮಗೂ ಕಾಣ್ತಿರ್ಬೋದು. ಸೆಕೆಂಡ್ ನಂಬರ್ ನಿಂತಾಳು, ನಾನು ಜೂಮ್ ಮಾಡಿ ತೋರ್ಸತ್ತೀನಿ. ಸೊ ಈ ಸಾಂಗ್ ಅಂತೂ ಫುಲ್ ಚೆನ್ನಾಗಿ ಮಾಡಕತ್ತಿದ್ರು ಆಕೆ ಆ್ಯಂಡ್ ಫುಲ್ಲಿ ಪ್ರಾಕ್ಟೀಸ್ದು ಆಗಿತ್ತು ಆಕೆಗೆ. ಸೊ ಇವತ್ತಿನ ಡೇ ಹಿಂಗಿತ್ತು. ಪನ್ನೊಂದು ಡೇ ಒಳಗೆ ಹೋಯ್ತು ಎಲ್ಲ, ಪನ್ನೊಂದು ರೆಡಿ ಮಾಡೋದು, ಪನ್ನೊಂದು ಸ್ಕೂಲ್ಗೆ ಕರ್ಕೊಂಡು ಹೋಗೋದು, ಇದ ಮಾಡಿದ್ದು ಮುಂಜಾನೆದಿಂದ ಸಾಯಂಕಾಲ. ಸೊ ಇವತ್ತಿನ ಲಾಗ್ ಇಲ್ಲಿ ಎಂಡ್ ಮಾಡತ್ತೇನೆ. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ, ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಕೂಡ ಮಾಡಿರಿ. ಅಲ್ಲಿ ಡ್ಯಾನ್ಸ್ ಮಾಡಿ, ಇಲ್ಲಿ ನೀವು ಡ್ಯಾನ್ಸ್ ಮಾಡಿಸ್ತೀರಿ. ಶೋನಿ ಜೋನಿ ಜೋನಿ ಮೇಲೆ ಜೋನಿ ಜಂಪ್ ಮಾಡು, ಜಂಪ್ 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 ಜಂಪ್.